ಇನ್ನು ಮುಂದೆ ನೀವು ಅನಿರುದ್ಧ್ ಅವರನ್ನ ಮತ್ತೆ ಟಿವಿಲಿ ನೋಡಬಹುದು. ಸೂರ್ಯವಂಶ ಅಂತ ಧಾರಾವಾಹಿ ಪ್ರಸಾರವಾಗ್ತಿದೆಯಲ್ಲ, ಅದರಲ್ಲಿ ನಡೆಸುತ್ತಿದ್ದಾರೆ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಉದಯ ಟಿವಿಯಲ್ಲಿ ಹೊಸ ಧಾರಾವಾಹಿ ಬರ್ತಾ ಇದೆ. ಅದರ ಹೆಸರೇ ಸೂರ್ಯವಂಶ ಅಂತ. ಇದಕ್ಕೆ ಈಗ ಹೀರೋಯಿನ್ ಕೂಡ ರಿವೀಲ್ ಮಾಡಾಗಿದೆ. ಹೀರೋಯಿನ್ ಯಾರು ಗೊತ್ತಾ? ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿರುತೆರೆ ನಟಿ ಮತ್ತು ಸಿನಿಮಾ ನಟಿ ಪಲ್ಲವಿ ಅವರು. ಪಲ್ಲವಿ ಅವರು ಕೇವಲ ಕನ್ನಡ ಮಾತ್ರದಲ್ಲಿ ಫೇಮಸ್ ಆಗಿಲ್ಲ, ತೆಲುಗಿನಲ್ಲಿಯೂ ಕೂಡ ನೀವು ಇವರನ್ನ ನೋಡಿರ್ತೀರಾ. ಅತ್ಯುತ್ತಮವಾದಂಥ ನಟಿ, ಜಾಹೀರಾತುಗಳಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಇದೇ ನಟಿ ಇದೀಗ ಅನಿರುದ್ಧ್ ಅವರಿಗೆ ಜೋಡಿಯಾಗಿ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಮುಂದೆ ಸೂರ್ಯವಂಶ ಧಾರಾವಾಹಿಯಲ್ಲಿ ಅನಿರುದ್ಧ್ ಅವರನ್ನ ಮತ್ತು ಪಲ್ಲವಿ ಅವರನ್ನ ನೋಡಬಹುದು. ಆದಷ್ಟು ಬೇಗ ಇದು ಟಿವಿಲಿ ಪ್ರೋಮೋ ಕೂಡ ಪ್ರಸಾರವಾಗುತ್ತೆ, ದಿನಾಂಕವನ್ನು ಕೂಡ ತಿಳಿಸುತ್ತಾರೆ. ಶೂಟಿಂಗ್ ನಲ್ಲಿ ಅನಿರುದ್ಧ್ ನಿತ್ಯ ಭಾಗಿಯಾಗ್ತಿದ್ದಾರೆ. ಅನಿರುದ್ಧ್ ಅವರು ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಮೂಲಕ ಸಿಕ್ಕಾಪಟ್ಟೆ ಮನೆ ಮಾತಾಗಿದ್ದರು, ಕಿರುತೆರೆಯ ಜನರಿಗೆ ಹತ್ತಿರವಾಗಿದ್ದರು. ನಂತರದಲ್ಲಿ ಅದನ್ನು ಅರ್ಧಕ್ಕೆ ಬಿಟ್ಟರು. ನಂತರ ಅಭಿಮಾನಿಗಳು ಬಹಳಷ್ಟು ಬೇಸರ ವ್ಯಕ್ತಪಡಿಸಿದ್ರು. ಅನಿರುದ್ಧ್ ಮತ್ತೆ ಯಾವಾಗ ಟಿವಿಲಿ ಕಾಣಿಸ್ಕೊಳ್ತಾರೆ ಅಂತ ವೇಟ್ ಮಾಡ್ತಾ ಇದ್ರು. ಅದೇ ರೀತಿ ಆದಷ್ಟು ಬೇಗ ಕೂಡ ಗುಡ್ ನ್ಯೂಸ್ ಅನ್ನ ನೀಡಲಿದ್ದಾರೆ. ಇನ್ನು ಮುಂದೆ ನಿತ್ಯ ಟಿವಿಲಿ ಅನಿರುದ್ಧ್ ಅವರನ್ನ ನೋಡಬಹುದು. ಉದಯ ಟಿವಿಯಲ್ಲಿ ಬರ್ತಾರೆ. ಮತ್ತೆ ರಂಜಿಸಲು ಸಿದ್ಧವಾಗ್ತಿದ್ದಾರೆ ಅನಿರುದ್ಧ್ ಅವರು. ನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಿದ್ದಾರೆ. ಕೆಲವಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಅನಿರುದ್ಧ್ ಅವರು ಜೊತೆ ಜೊತೆಯಲ್ಲಿ ಧಾರಾವಾಹಿಯನ್ನು ಬಿಡಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಯಿತು. ಮತ್ತೊಮ್ಮೆ ಅವರು ಧಾರಾವಾಹಿಗೆ ಮರಳುತ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ಆ ರೀತಿಯ ಒಂದು ಸಂದರ್ಭ ಎದುರಾಗಲಿಲ್ಲ. ಈಗ ಮತ್ತೆ ಬೇರೆ ಹೊಸ ಧಾರಾವಾಹಿಗೆ ಕಾಣಿಸಿಕೊಳ್ಳಲು ರೆಡಿಯಾಗಿದ್ದಾರೆ, ಅದುವೇ ಸೂರ್ಯವಂಶ. ಎಸ್ ನಾರಾಯಣ್ ಅವರ ನೇತೃತ್ವದಲ್ಲಿ ಬರ್ತಿರುವಂತಹ ಧಾರಾವಾಹಿ ಅನಿರುದ್ಧ್ ಅವರಿಗೆ ಜೋಡಿಯಾಗಿ ಪಲ್ಲವಿ ಅವರು ಸೆಲೆಕ್ಟ್ ಆಗಿದ್ದಾರೆ.